ಭಗವಂತನ ಕೃಪೆ, ಜನರ ಆಶೀರ್ವಾದದಿಂದ ಬೆಸ್ಟ್ ಆರೋಗ್ಯವಾಗಿದ್ದಾರೆ. 10ನೇ ತಾರೀಕು ಸಭೆ ಪ್ಯಾಲೇಸ್ ನಲ್ಲಿ ಆಗುತ್ತೆ. ಆ ಸಭೆಯಲ್ಲಿ ಅವ್ರು ಭಾಗವಹಿಸ್ತಾರೆ ಮತ್ತು ಪೂರ್ಣವಾದಂತ ವಿಶ್ರಾಂತಿ ತಗೊಳ್ಳಿ ಅಂತ ನಾವೇ ಹೇಳಿದೀವಿ. ಹೊರಗಡೆ ಜಾಸ್ತಿ ಟೂರ್ ಮಾಡೋದು ಬೇಡ, ಯಾಕಂದ್ರೆ ಆ ಪಂಚರತ್ನ ಯಾತ್ರೆಯಲ್ಲಿ 8 ತಿಂಗಳು ರಾತ್ರಿ ಆಗಲೂ ಓಡಾಡಿ ಸಾಕಷ್ಟು ಅವರು ದೇಹ ದಣಿಸಿದ್ರು. ಈಗ ಒಂದು ಟೀಮ್ ಇದೆ, ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ. ಅದ ಈ ಗೌರಿ ಹಬ್ಬ ಆದ್ಮೇಲೆ ರಾಜ್ಯದ ಪ್ರವಾಸ ಏನಿದೆ ಅಂದ್ರೆ ಹೈದರಾಬಾದ್ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಬಾಂಬೆ ಕರ್ನಾಟಕ ಎರಡೂ ಕಡೆ ಮಾಡ್ತಾ ಇದೀವಿ. ಇವತ್ತು ಜಿ ಟಿ ದೇವೇಗೌಡರ ಅಧ್ಯಕ್ಷತೆಯಲ್ಲಿ ಕೋರ್ ಕಮಿಟಿ ಸೇರಿತ್ತು, ಇವತ್ತು ಸಭೆ ತೀರ್ಮಾನ ಮಾಡಿದ್ದಾರೆ. ದೊಡ್ಡಗೌಡರು ಕೂಡ ಬಂದಿದ್ದಾರೆ ಇವತ್ತಿನ ದಿವಸ ಗುಲ್ಬರ್ಗದಿಂದ. ಸೊ ಫಸ್ಟ್ ಟೈಮ್ ಕೋರ್ ಕಮಿಟಿಯಲ್ಲಿ ಯಾರ್ಯಾರು ಕೋರ್ ಕಮಿಟಿ ಮೆಂಬರ್ಸ್ ಇದ್ರು ಪ್ರತಿಯೊಬ್ಬರು ಹಾಜರಾಗಿದ್ದಾರೆ. ಇವತ್ತು ಜನತಾದಳ ತನ್ನ ವರ್ಚಸ್ಸನ್ನ ಕರ್ನಾಟಕದಲ್ಲಿ ಅಸೆಂಬ್ಲಿಯಲ್ಲಿ ಕಳ್ಕೊಂಡಿರ್ಬೋದು, ಜನರ ಮಧ್ಯೆ ಆ ವರ್ಚಸ್ ಕಳ್ಕೊಂಡಿಲ್ಲ. ಮತ್ತೆ ಪುನಃ ಜನರ ವಿಶ್ವಾಸವನ್ನು ಗಳಿಸ್ತಕ್ಕಂಥದ್ದಕ್ಕೆ ಹೋರಾಟ ಮಾಡ್ತೀವಿ. ಸರ್ಕಾರದವರಿಗೆ ಕಾರ್ಯಕ್ರಮಗಳು ಮಾಡೋ ಬದಲು 104 ತಾಲೂಕಿನಲ್ಲಿ ಬರಗಾಲ ಬಂದಿದೆ, ರೈತರು ಸಾಯ್ತಾ ಇದ್ದಾರೆ, ಬೆಳೆ ಸರ್ವನಾಶ ಹೋಗಿದೆ, ನಿಮ್ಮ ಹತ್ರ ದುಡ್ಡಿಲ್ಲ, ದಯವಿಟ್ಟು ಆ ರೈತರನ್ನ ನೋಡ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಬೇಕು ಅಂತ ಹೇಳಿ ಜನತಾದಳದ ಅಧ್ಯಕ್ಷರ ಪ್ರಾರ್ಥನೆ ಮಾಡ್ಕೊತೇನೆ. ಜಿ ಟಿ ದೇವೇಗೌಡ ಬಂದು ನಾನು ಅವರೆಲ್ಲರೂ ಕೂಡಿ ಕುಮಾರಸ್ವಾಮಿ ಅವರ ಹತ್ರಕ್ಕೆ ದೀರ್ಘವಾಗಿ ಮಾತಾಡಿದ್ದೀನಿ. ಲವಲೋಕಿ ಅಂತಿದ್ದಾರೆ, ನೋ ಪ್ರಾಬ್ಲಮ್, ದೇವ್ರ ಕೃಪೆ, ದೇವ್ರ ದಯೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.